ಬಸವಣ್ಣ ಇಲ್ಲಿರೋ ಜನಕ್ಕೆಲ್ಲ ಆಶೀರ್ವಾದ ಮಾಡಣ್ಣ. ಹಂಗೆ ಕೊಲೆ ಬಸಪ್ಪ ನಿನ್ ಬಸನ್ ಕೇಳಿ ನಮ್ಮ ಆನಂದನಿಗೆ ಆಶೀರ್ವಾದ ಮಾಡ್ಸು, ನಾನು ನಿನ್ ಕಾಸು ಕೊಡ್ತೀನಿ. ಬಸವಣ್ಣ ಅಯ್ಯೋ ಅಯ್ಯ ಅದ್ಯಾಕ ಹಂಗೆ ಎದುರ್ಕೋತ್ಯಾ? ತೋಟುದಾರ ನಾನೇ ಎದುರ್ಕೊಳ್ದೆ ನಿಂತಿದ್ದೀನಿ. ಯಾಕೆ ದೊಡ್ಡವರಾದ್ರೆ ಹೆದರ್ಕೋಬಾರ್ದಾ? ನೋಡು ನಿನ್ ಮನ್ಸಲ್ಲಿ ಏನಾದ್ರು ಆಸೆ ಇದ್ರೆ ಕೇಳ್ಕೊ, ಬಸವ ಆಶೀರ್ವಾದ ಮಾಡಿದ್ರೆ ಅದು ಈಡೇರುತ್ತೆ. ಏನಂತ ಕೇಳ್ಕೊಳ್ಳಿ? ಒಳ್ಳೆ ಹೆಂಡತಿ ಸಿಗ್ಲಿ ಅಂತ ಕೇಳ್ಕೊ. ಹೆಂಡ್ತಿನ ಬಸವಣ್ಣ ಇವ್ರ ಆಸೆ ಈಡೇರ್ಲಿ ಅಂತ ಆಶೀರ್ವಾದ ಮಾಡಣ್ಣ. ಹಂಗೆ ಹಂಗೆ ತಗೋ. ಹೇ ಕೊಲೆ ಬಸಪ್ಪ, ಈ ಬಸವಣ್ಣನ ಕೈಲಿ ನಮ್ಮಮ್ಮ ಅವ್ರಿಗೆ ಆಶೀರ್ವಾದ ಮಾಡಿಸು. ಆಶೀರ್ವಾದ ಮಾಡಕ್ಕೆ ನಮ್ ಬಸವಣ್ಣನ ಕಾಸು ಕೊಡ್ತಾರಾ? ಜುಜ್ಬಿ ಕಾಸೇನು? 100 ರೂಪಾಯಿ ಬಿಸಾಕ್ತೀನಿ, ಆಶೀರ್ವಾದ ಮಾಡಿಸು. 100 ರೂಪಾಯಿ? ಬಸವಣ್ಣ ಅಮ್ಮವ್ರಿಗೆ ಆಶೀರ್ವಾದ ಮಾಡು. ಹಂಗೆಲ್ಲ ಹಠ ಮಾಡಬೇಡಪ್ಪ, ಅಮ್ಮವ್ರಿಗೆ ಆಶೀರ್ವಾದ ಮಾಡು. ಏಯ್ ಯಾಕೆ ನಗ್ತಾ ಇದೀಯಾ? ನಗದೆ ಇನ್ನೇನು, ಅಳಬೇಕಾ? ನಾನ್ ಯಾರು ಗೊತ್ತಾ? ಓಹೋ ಗೊತ್ತಲ್ಲ. ಯಾರು? ಗಂಡಸಿನ ಹಾಗಿರೋ ಒಂದು ಹೆಣ್ಣು. ಏನು ನನ್ಗೆ ಅವಮಾನ ಮಾಡ್ಸೋಕೆ ಈ ಕೋಲೆ ಬಸವನ್ ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ ಹಂಗೆಲ್ಲ ಇಲ್ಲ ತಾಯಿ, ನೋಡ್ತಿರು ನಿನಗೂ ನಿನ್ ಕೋಲೆ ಬಸವನ್ಗೂ ಏನ್ ಮಾಡ್ತೀನಿ ಅಂತ. ಯಾರ ಹುಡುಗಿ? ಜಂಬದ ಕೋಳಿ ಆಶಾ ಅಂತ, ಅವರಪ್ಪ ದೊಡ್ಡ ಸೌಕಾರ. ಓಹೋ ದೊಡ್ಡ ಸೌಕಾರ ಅಂದ್ರೆ ಏನ್ ಲಕ್ಷಾಧಿಪತಿನೋ? ಲಕ್ಷಾಧಿಪತಿ ಅಲ್ಲ, ಕೋಟ್ಯಾಧಿಪತಿ. ನೋಡು ಈ ಸುತ್ತಮುತ್ತ ಇರೋ ಜಮೀನೆಲ್ಲ ಅವ್ರದೇ. ಅದ್ ಮಾತ್ರ ಅಲ್ಲ, 2 ಫ್ಯಾಕ್ಟ್ರಿ ಬೇರೆ ಇದೆ. ಅವರಂತ ಸಾವುಕಾರು ಈ ಊರ್ನಲ್ಲಿ ಬೇರೆ ಯಾರು ಇಲ್ಲ. ಅದಕ್ಕೆ ಅಷ್ಟೊಂದು ಅಹಂಕಾರನ ಅವಳಿಗೆ? ಅಹಂಕಾರ ಮಾತ್ರ ಅಲ್ಲ, ಹಠಾನು ಜಾಸ್ತಿ. ಯಾರನ್ನು ಕೇಳಿ ಮಾಡೋದಿಲ್ಲ ಅಂತಾಳೆ. ಯಾರ ಮೇಲಾದ್ರೂ ಕೋಪ ಬಂತು ಏನ್ ಮಾಡ್ತಾಳೆ? ಕೊಂದ್ ಹಾಕ್ಬಿಡ್ತಾಳ. ಕೊಂದ್ ಹಾಕಲ್ಲ, ಕೊಂಡ್ಕೊಂಡ್ಬಿಡ್ತಾಳೆ. ಅವಳೊಂದ್ಸರಿ ಕುದುರೆ ಮೇಲೆ ಬರುವಾಗ ಅವಳು ಕುದುರೆ ಮುಗ್ಗರ್ಸಿದ್ದಕ್ಕೆ ಅಲ್ಲಿರೋರೆಲ್ಲ ನೋಡಿ ನಕ್ಬಿಟ್ರಂತೆ. ಆಗ್ಲೇ ಅವಳ ಅಪ್ಪನ್ ಹೇಳಿ ಅವ್ರನ್ನೆಲ್ಲ ತಿಂಗಳ ಸಂಬಳದ ಮೇಲೆ ಮನೆ ಬಾಗ್ಲ ಕಾಯಕ್ ಇಟ್ಕೊಂಡಿದ್ದಾಳೆ. ಅವಳು ಒಂಥರ ಹೆಣ್ಣು ಹುಲಿ. ಸಮಯ ಬಂದ್ರೆ ಹುಲಿ ಕೂಡ ಇಲಿ ಆಗುತ್ತೆ.